ಎಲ್ಲರಿಗೂ ನಮಸ್ಕಾರ ಈ ಪಾಠ್ಯ ವಿಡಿಯೋಸ್ಗೆ ಸ್ವಾಗತ ಸೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೂರ್ಯ ರೈತ ಸ್ಕೀಮ್ ಈ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೂರ್ಯ ರೈತ ಸ್ಕೀಮ್ ಸೋ ಇದು ರೈತನ ಅನುಕೂಲಕ್ಕಾಗಿ ಸೌರ ಶಕ್ತಿಯನ್ನು ಬಳಸಿಕೊಳ್ಳಲು ಕರ್ನಾಟಕ ಸರ್ಕಾರದ ಯೋಜನೆಯಾಗಿದೆ ಈ ಯೋಜನೆಯು ನೀರಾವರಿ ಪಂಪ್ಸೆಟ್ಗಳನ್ನು ಚಲಿಸಲು ವಿದ್ಯುತ್ ಉತ್ಪಾದಿಸಲು ಸೌರ ಫಲಕಗಳನ್ನು ಇಡುವುದನ್ನು ಖಚಿತಪಡಿಸುತ್ತದೆ ಮತ್ತು ರೈತರ ಉತ್ಪಾದಿಸುವ ಹೆಚ್ಚುವರಿ ಶಕ್ತಿಯನ್ನು ಹೆಚ್ಚು ಸೋಲಾರ್ ಎನರ್ಜಿಗಳನ್ನು ಸರ್ಕಾರಕ್ಕೆ ಮಾರಾಟ ಮಾಡಲು ಸಹಕಾರಿಯಾಗುತ್ತದೆ ಕರ್ನಾಟಕ ಸರ್ಕಾರ ರೆವಲ್ಯೂಷನರಿ ಸೋಲಾರ್ ಪಾಲಿಸಿ 2014-2021 ಸೋ ಈ ಯೋಜನೆಯನ್ನು ರೈತರು ತಮ್ಮ ಭೂಮಿಯಿಂದ ಹೆಚ್ಚುವರಿ ಆದಾಯವನ್ನು ಗಳಿಸಬಹುದು ಹಸಿರು ಶಕ್ತಿಯತ್ತ ಸಾಗುವಲ್ಲಿ ಪಾಲ್ಗೊಳ್ಳಬಹುದು ಮತ್ತು ವಿದ್ಯುತ್ ಕಡಿತದ ಭಯವಿಲ್ಲವೆಂದು ಹೇಳಿದೆ ಈ ಯೋಜನೆ ಅಡಿಯಲ್ಲಿ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಸೌರಶಕ್ತಿ ರನ್ ಪಂಪ್ಸೆಟ್ ಅನ್ನು ಸರ್ಕಾರದಿಂದ 90% ಸಬ್ಸಿಡಿಯೊಂದಿಗೆ ಸ್ಥಾಪಿಸಬಹುದು ರೈತ ಉತ್ಪಾದಿಸುವ ಹೆಚ್ಚುವರಿ ಶಕ್ತಿಯನ್ನು ಸರ್ಕಾರ 9.56 ರೂಪಾಯಿ ಪರ್ ಯೂನಿಟ್ ಸಬ್ಸಿಡಿ ತಗೊಳ್ಳಾರ್ದವರಿಗೆ ಮತ್ತು 7.20 ರೂಪಾಯಿಗೆ ಖರೀದಿಸುತ್ತದೆ ಈ ಯೋಜನೆಯ ಮೂಲಕ 10 ಕಿಲೋವ್ಯಾಟ್ ಸೌರಶಕ್ತಿ ಹೊಂದಿರುವ ರೈತರು ತನ್ನ ಸ್ವಯಂ ಬಳಕೆಯ ಹೊರತಾಗಿ ವರ್ಷಕ್ಕೆ ಸುಮಾರು 5,000 ಗಳಿಸಬಹುದು ನೀರಾವರಿಗಾಗಿ ಇದು ವಿಶೇಷವಾಗಿ ಆದಾಯ ಅಥವಾ ಆಕಲಿಕ ಮಳೆಯ ಸಮಯದಲ್ಲಿ ತನ್ನ ಆದಾಯ ಮೂಲಗಳನ್ನು ಹೆಚ್ಚಿಸುತ್ತದೆ ಸೋಲಾರ್ ಪಾಲಿಸಿ 2014-2021 ಇದರ ಕುರಿತು ಕೆಲವು ಟಿಪ್ಪಣಿಯನ್ನು ನೋಡೋಣ ಸೊ 2014-2021 ಇದರ ಪರಿಷ್ಕೃತ ನೀತಿಯು ಮೇಲ್ ರೂಫ್ ಟಾಪ್ ಪಿವಿ ಸಿಸ್ಟಮ್ ಪಿವಿ ವ್ಯವಸ್ಥೆ ಕೈಗಾರಿಕಾ ವಾಣಿಜ್ಯ ಮತ್ತು ವಸತಿ ವಿಭಾಗಗಳಲ್ಲಿ ಸೌರ ವಿದ್ಯುತ್ ಅಳವಡಿಕೆ ಭರವಸೆ ನೀಡುತ್ತದೆ ಅದೇ ಸಾಲಿನಲ್ಲಿ ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ನಿರಾಕರಿಸಿದ ರೈತರಿಗೆ ಪ್ರಯೋಜನವನ್ನು ವಿಸ್ತರಿಸಲಾಗುವುದು ಸೂರ್ಯ ರೈತ ಯೋಜನೆಯ ಮಹತ್ವವೇನೆಂದರೆ ಸೊ ಪ್ರಸ್ತುತ ಇಂಧನ ಬಿಕ್ಕಟ್ಟಿನಲ್ಲಿ ರೈತರಿಗೆ ಸೌರ ವಿದ್ಯುತ್ ನೀರಾವರಿ ಸೂಕ್ತ ಪರ್ಯಾಯವಾಗಿದೆ ವರ್ಷ ಪೂರ್ತಿ ಸೌರಶಕ್ತಿ ಉತ್ಪತ್ತಿಯಾಗುತ್ತದೆ ಮತ್ತು ರೈತರಿಗೆ ಎಲ್ಲ 365 ದಿನಗಳಲ್ಲೂ ವಿದ್ಯುತ್ ಅಗತ್ಯವಿಲ್ಲದ ಕಾರಣ ಅವರು ಉತ್ಪಾದಿಸುವ ಹೆಚ್ಚುವರಿ ಶಕ್ತಿಯನ್ನು ವಿದ್ಯುತ್ ಗ್ರಿಡ್ಗೆ ರವಾನಿಸಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯ ರೈತ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇನ್ನು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ಸ್ ಬಗ್ಗೆ ದಿನ ಡಿಸ್ಕಸ್ ಮಾಡೋಣ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಪಾಠ್ಯ ಲೆಕ್ಚರರ್ಸ್ ಥ್ಯಾಂಕ್ ಯು